ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ 12ನೇ ವಾಕ್ಯ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಅಲ್ಲೆಲೂಯ. ನಿಂತಿದ್ದೇನೆ ಎಂದು ನೆನೆಸುವವನು, ನಿಂತಿದ್ದೇನೆ, ನಾನು ಸರಿಯಾಗಿದ್ದೇನೆ ಅಂದ್ಕೊಳ್ಳೋರು ನಿಂತಿದೆಯಾ, ನಿಂತಿರು, ಒಳ್ಳೆಯದು. ಬಿದ್ದರೆ ಸಾಕ್ಷಿ ಹೋಯಿತು, ಬಿದ್ದರೆ ನಿನಗೆ ಅವಮಾನ, ಬಿದ್ದರೆ ನಿನಗೆ ಅವಮಾನ ಕಟ್ಟಿಟ್ಟು ಬುತ್ತಿ. ದೇವರು ಅದಕ್ಕೆ ನಿನ್ನನ್ನು ಆರಿಸ್ಕೊಂಡಿದ್ದು, ಬೀಳೋದಕ್ಕಲ್ಲ. ಬಿದ್ದೋಗಿದ್ದ ನನ್ನ ದೇವರು ಹುಡುಕಿ ಬಂದು ನಿಲ್ಲಿಸಿದ್ದಾನೆ. ನಿಲ್ಲೋ ಪ್ರಯತ್ನನೇ ನಾನು ಮಾಡಬೇಕು. ನಾನು ಯಾವಾಗಲೂ ನಿಲ್ಲಬೇಕು, ತಲೆ ಎತ್ತಿ ನಿಲ್ಲಬೇಕು, ಬೀಳದಂತೆ ಎಚ್ಚರಿಕೆಯಾಗಿರು. ಪೌಲನ್ ಹೇಳ್ತಾ ಇದ್ದಾನೆ ಎಚ್ಚರಿಸಿ. ಅಧ್ಯಾಯದ ಮೇಲೆ ನೋಡಿದ್ರೆ ಕ್ರೈಸ್ತರ ಎಚ್ಚರಿಕೆಗಾಗಿ. ಯಾಕೆ ಕೆಲವು ಸರಿ ನಾವೇನು ಮಾಡ್ತೀವಿ, ನಾವು ಯಾರ ಮುಂದೆ ಬಿದ್ದೋಗಿದ್ದೀವಿ? ಅನೇಕರು ಆತ್ಮಿಕ ಜೀವನದಲ್ಲಿ ಅಭಿಷೇಕನ ಕಾಪಾಡಿಕೊಳ್ಳೋದಕ್ಕಾಗೋದಿಲ್ಲ. ಪಾಪ ಬೇಕು, ಫ್ರೆಂಡ್ಸ್ ಬೇಕು, ಮುಖ್ಯವಾಗಿ ತುಂಬ ಮುಖ್ಯ ಫ್ರೆಂಡ್ಸ್ ಬೇಕು. ಯೇಸುಗಿಂತ, ಅಭಿಷೇಕಕ್ಕಿಂತ ಫ್ರೆಂಡ್ಸ್ ಮುಖ್ಯ. ಅಭಿಷೇಕನ ಕಳ್ಕೊಂಡು ಬಿದ್ದೋದ್ರು ಸತ್ಯವೇದದಲ್ಲಿ ತುಂಬ ಜನ. ಸಂಸೋನ್ ಬಿದ್ದೋದ, ನಿಲ್ಲಬೇಕಾಗಿತ್ತು. ಇನ್ನೊಂದು 40 ವರ್ಷ ಫಿಲಿಸ್ಟರಿಂದ ಕಾಪಾಡೋದಕ್ಕೆ ಅಭಿಷೇಕನ ಕಾಪಾಡಿಕೊಂಡು ಅವನು ಇನ್ನೂ ಒಂದು 40 ವರ್ಷ ಇಸ್ರಾಯೇಲರಿಗೋಸ್ಕರ, ಇಸ್ರಾಯೇಲನ್ನು ಕಾಯೋದಕ್ಕೋಸ್ಕರ ಅವನು ಬದುಕಿರಬೇಕಾಗಿತ್ತು. ಸ್ವಲ್ಪ ಶರೀರದ ಆಸೆಗೋಸ್ಕರ, ಸ್ವಲ್ಪ ಸುಖಕ್ಕೋಸ್ಕರ ಬಿದ್ದೋಗ್ಬಿಟ್ಟ. ಎಚ್ಚರವಾಗಿಲ್ಲ ಅಂತಂದರೆ ಬಿದ್ದೋಗ್ಬಿಡ್ತೀವಿ. ಯಾರೂ ನೋಡೋದಿಲ್ಲ ನಾನು ಮಾಡೋ ಪಾಪ, ಆತನ ಮುಂದೆ ಬಿದ್ದೋಗ್ಬಿಡ್ತೀವಿ. ಸಿಕ್ಕಾಕ್ಕೊಂಡ್ರೆ ಜನಗಳ ಮುಂದೆ ಬಿದ್ದೋಗ್ಬಿಡ್ತೀವಿ. ಬಿದ್ದರೆ ಮತ್ತೆ ಎದ್ದೊಳ್ತೀವೋ ಇಲ್ವೋ ಸಂದೇಹ. ಎದ್ದೊಳ್ಳೋದಕ್ಕೆ ಆಗುತ್ತೋ, ಅವಕಾಶ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಆದರೆ ನಿಂತಿದ್ದೀನಿ, ಬೀಳಬಾರ್ದು. ನಾನು ಎಲ್ಲಿ ಬಿದ್ದಿದ್ದೀನಿ ನೋಡಬೇಕು, ಯಾರ ಮುಂದೆ ಬಿದ್ದಿದ್ದೀನಿ ನೋಡಬೇಕು, ಎಲ್ಲಿ ಬಿದ್ದೋಗಿದ್ದೀನಿ ಹುಡುಕಬೇಕು. ನಿಂತಿದ್ದೀನಿ ಅಂತ ಅಂದ್ಕೊಂಡು ಬಿದ್ದೋಗ್ಬಾರ್ದು. ಅಯ್ಯೋ, ಬಿದ್ದೋಗ್ಬಾರ್ದು. ಮನುಷ್ಯರ ಮುಂದೆ ಬಿದ್ದೋಗ್ಬಾರ್ದು. ಸೈತಾನನ ಮುಂದೆ ಬಿದ್ದೋಗ್ಬಾರ್ದು. ರಕ್ಷಿಸಿದ ದೇವರ ಮುಂದೆ ಬಿದ್ದೋಗ್ಬಾರ್ದು. ಸಭೆಯಲ್ಲಿ ಯಾರ ಮುಂದೆ ಬಿದ್ದೋಗ್ಬಾರ್ದು. ಮನೆಯಲ್ಲಿ ಯಾರ ಮುಂದೆ ಬಿದ್ದೋಗ್ಬಾರ್ದು. ಬಿದ್ದೋಗಿದ್ದೆ, ಯೇಸು ಸಹಾಯಕನಾಗಿದ್ದಾನೆ, ಎತ್ತಿ ನಿಲ್ಲಿಸಿದ್ದಾನೆ. ನಿಲ್ಲೋ ಪ್ರಯತ್ನನೇ ಇರಬೇಕು. ಮಾತು ಮಾತ್ರ ತುಂಬ ದೊಡ್ಡ ದೊಡ್ಡ ಮಾತು ಮಾತಾಡ್ತಾರೆ, ಆದರೆ ನಾನು ಎಲ್ಲಿ ಬಿದ್ದಿದ್ದೀನಿ ಹುಡುಕೋದಿಲ್ಲ, ತಪ್ಪು ಸರಿ ಮಾಡೋದಿಲ್ಲ. ಎದ್ದೋಳೋ ಪ್ರಯತ್ನ ಪಟ್ಟರೆ ಸಹಾಯಕನು ಬಂದು ಸಹಾಯ ಮಾಡ್ತಾನೆ. ಸಹಾಯಕನು ನಮಗೆ ಪರಿಶುದ್ಧಾತ್ಮನಿದ್ದಾನೆ. ನಿಂತಿದ್ದೀನಿ ಅಂದ್ಕೊಂಡು ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರವಾಗಿರ್ಬೇಕ್ರಿ. ನಾನು ಇದ್ದೀನಿ, ಇರಬೇಕು, ಕಾಣೆ ಆಗಬಾರ್ದು. ಕೆಲವರು ಇರ್ತಾರೆ ನೋಡಿ, ಕಾಣೆ ಆಗ್ಬಿಡ್ತಾರೆ. ಯಾಕೆ? ತಪ್ಪುಗಳು ಸರಿ ಮಾಡೋದಿಲ್ಲ. ಬೇರೆಯವ್ರ ತಪ್ಪನ್ನ ಬೇರೆಯವ್ರ ಕಣ್ಣಲ್ಲಿರೋದನ್ನು ನೋಡ್ತಿರ್ತಾರೆ, ನನ್ನ ಕಣ್ಣಲ್ಲಿ ಏನಿದೆ ತೆಗೆಯೋ ಪ್ರಯತ್ನ ಮಾಡೋದಿಲ್ಲ. ಪಾಸ್ಟರ್ ಕಣ್ಣಲ್ಲಿ ಏನಿದೆ ಅದನ್ನು ನೋಡ್ತಿರ್ತಾರೆ, ನನ್ನ ಕಣ್ಣಲ್ಲಿ ಏನು ಬಿದ್ದಿದೆ ನೋಡಲ್ಲ. ಬಿದ್ದೋಗ್ಬೇಡಿ ಪಾಸ್ಟರ್ಗಳ ಮುಂದೆ, ಬಿದ್ದೋಗ್ಬೇಡಿ ಸೇವಕರುಗಳ ಮುಂದೆ, ಬಿದ್ದೋಗ್ಬೇಡಿ ದೇವ ಮಕ್ಕಳ ಮುಂದೆ, ಬಿದ್ದೋಗ್ಬೇಡಿ. ನಿಂತಿದ್ದೀರಾ, ನಿಮಗೆ ಗೌರವ ಜಾಸ್ತಿ. ಬಿದ್ದೋದ್ರೆ ನಿಮಗೆ ಗೌರವ ಸಿಗೋದಿಲ್ಲ, ಯಾರ ಮುಂದೆನೂ ಸಿಗೋದಿಲ್ಲ, ಮಕ್ಕಳ ಮುಂದೆ ಕೂಡ ಸಿಗೋದಿಲ್ಲ. ತಂದೆ ತಾಯಿಗಳು ಮಕ್ಕಳ ಮುಂದೆ ಬೀಳಬೇಡಿ, ನಿಮಗೆ ಗೌರವ ಸಿಗೋದಿಲ್ಲ. ನಾಳೆ ನಿಮ್ಮ ಮಕ್ಕಳು ನಿಮಗೆ ಗೌರವ ಕೊಡೋದಿಲ್ಲ. ಕಷ್ಟಪಟ್ಟು ಸಾಕಿರ್ತೀರಿ ನೀವು, ಅವರು ಏನಾದರೂ ಸಂಪಾದನೆ ಮಾಡಿ ಕೊಡ್ತಾರೋ ಕೊಡಲ್ವೋ ಗೌರವ ಕಾಪಾಡಿಕೊಳ್ಳಿ, ಅದು ತುಂಬ ಮುಖ್ಯ. ಒಂದು ತಂದೆಗೆ ಮಕ್ಕಳಿಂದ ಗೌರವ ಸಲ್ಲಬೇಕು, ಒಂದು ತಾಯಿಗೆ ಮಕ್ಕಳಿಂದ ಗೌರವ ಸಲ್ಲಬೇಕು, ಗಂಡ ಹೆಂಡತಿನ ಗೌರವಿಸಬೇಕು, ಹೆಂಡತಿ ಗಂಡನ ಗೌರವಿಸಬೇಕು. ಒಂದು ಸಭೆಯಲ್ಲಿದ್ದೀರಿ, ಪಾಸ್ಟರ್ ನಿಮ್ಮನ್ನು ಗೌರವಿಸಬೇಕು. ಬಿದ್ದೋಗೋದು ಸುಲಭ, ನಿಂತಿದ್ದೀನ, ನಿಲ್ಲೋ ಪ್ರಯತ್ನ ಕಷ್ಟಪಟ್ಟು ನನ್ನ ಮೇಲಿರೋ ಅಭಿಷೇಕನ, ನನ್ನ ಕರೆನ ನಾನು ಕಾಪಾಡಿಕೊಳ್ಬೇಕು. ಇವತ್ತು ಬಿದ್ದೋಗೋರು ತುಂಬ ಜನ ಪಾಪದಲ್ಲಿ, ಹಣದಿಂದೆ ಹೋಗಿ, ಲೋಕದಿಂದೆ ಹೋಗಿ, ಕ್ರಿಸ್ತನ್ನ ಬಿಟ್ಟು ಅಭಿಷೇಕನ ನಷ್ಟ ಮಾಡಿಕೊಂಡು
ಬೀಳೋರೆ ತುಂಬ ಜನ. ನಾನು ಒಂದು ಸೇವಕನಾಗಿ ನಾನು ತುಂಬ ಜನ ನೋಡ್ತೀನಿ. ನಾನು ನಿಂತಿದ್ದೀನಿ, ನಿಂತಿರೋ 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 ಇನ್ನೂ ಅನೇಕರಿಗೆ ಆಶೀರ್ವಾದವಾಗಿ, ಅನೇಕರ ಮುಂದೆ ನಿನಗೆ ಗೌರವ ಸಿಗುತ್ತೆ. ಬಿದ್ದೋದರೆ ನಿನಗೆ ಗೌರವ ಸಿಗೋದಿಲ್ಲ. ಪಾಪ ಮನುಷ್ಯನ ಬೀಳಿಸುತ್ತೆ, ತಪ್ಪು ಮನುಷ್ಯನ ಬೀಳಿಸುತ್ತೆ. ತಪ್ಪಾಗಿ ಜೀವಿಸಿದ್ರೆ ಬಿದ್ದೋಗ್ತೀವಿ. ನಿನ್ನ ಹತ್ರ ಹಣ ಇರ್ಬೋದು, ನಿನಗೆ ಸ್ಥಾನ ಇರ್ಬೋದು, ನಿನಗೆ ಕೆಲಸ ಇರ್ಬೋದು, ನಿನಗೆ ಅನೇಕ ಜಾತಿ ಜನಗಳು ಬಂದು ಬಳಗ ಇರ್ಬೋದು, ಬಿದ್ದರೆ ಎಲ್ಲೂ ಗೌರವ ಸಿಗೋದಿಲ್ಲ. ಯಾರ ಮುಂದೆನೂ ಗೌರವ ಸಿಗೋದಿಲ್ಲ. ತಲೆ ತಗ್ಗಿಸ್ಬೇಕು, ತಲೆ ತಗ್ಗಿಸ್ಬೇಕು. ಬೀಳಬೇಡಿ. ಬಿದ್ದಿದ್ದೀರಾ? ಎಲ್ಲೆಲ್ಲಿ ಬಿದ್ದಿದ್ದೀರಿ? ಎಲ್ಲೆಲ್ಲಿ ಬಿದ್ದಿದ್ದೀರಿ? ಪಾ, ಸಹಾಯ ಮಾಡು, ಕೇಳಿ ನಿಲ್ಲಿಸ್ತಾನೆ. ನಾನು ಬೆಳಿಗ್ಗೆ ಹೇಳಿದಂಗೆ ನೀತಿವಂತನು 7 ಸಾರಿ ಬಿದ್ದರೂ ಕೂಡ ದೇವರು ತಿರುಗಿ ಮೇಲೆ ಎತ್ತುತ್ತಾನೆ. ಕೈ ಬಿಡೋದಿಲ್ಲ, ಕೈ ಬಿಡೋದಿಲ್ಲ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರ್. ಕೊನೆಯ ದಿವಸಗಳಲ್ಲಿದ್ದೀವಿ ರೀ, ಕೊನೆಯ ದಿವಸಗಳಲ್ಲಿದ್ದೀವಿ. 11ನೇ ವಾಕ್ಯ ಕೆಳಗಡೆ ಹೇಳುತ್ತೆ, ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ, ಯುಗಾಂತ್ಯದಲ್ಲಿದ್ದೀವಿ. 2000 ವರ್ಷಗಳ ಹಿಂದೆನೆ ಪೌಲನು ಬರೆದಿದ್ದಾನೆ. ಯುಗಾಂತ್ಯಕ್ಕೆ ಬಂದಿದ್ದೇವೆ. ಎಲ್ಲ ಸೇವಕರು ಎಲ್ಲರ ಬಾಯಿಂದ ಈ ದಿವಸಗಳಲ್ಲಿ ಕೇಳ್ತಾ ಇರೋ ಮಾತು, ನಡೀತಾ ಇರೋಂಥ ಸ್ಥಿತಿಗಳನ್ನ ನಾವು ದೇಶಗಳಲ್ಲಿ ನೋಡುವಾಗ, ಇನ್ನೂ ನೀವು ಬಿದ್ದು 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 ಹೋಗ್ತಾ ಇದ್ರೆ ನಾಳೆ ಕೈ ಬಿಡಲ್ಪಡ್ತೀರಿ. ಬೀಳಕ್ಕೆ ಹೋಗಬೇಡಿ, ನಿಲ್ಲಿ ನಿಲ್ಲಿ, ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ನಿಲ್ಲಿ, ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ನಿಲ್ಲಿ. ನಿಮಗೇನು ಜವಾಬ್ದಾರಿಗಳು ಪರಲೋಕದ ದೇವರು ಕೊಟ್ಟಿದ್ದಾನೆ, ಏನು ಸ್ಥಾನಗಳಲ್ಲಿ ನೀವು ನಿಂತಿದ್ದೀರಿ, ಆ ಜವಾಬ್ದಾರಿ ಸ್ಥಾನಗಳಲ್ಲಿ ನಿಲ್ಲಿ. ಬಿಟ್ಕೊಡ್ಬೇಡಿ ಬೇರೆಯವರಿಗೆ, ಬಿದ್ದೋಗ್ಬೇಡಿ. ಅಲ್ಲಿಂದನೇ ಬೆಳೆಯೋದಕ್ಕೆ ಪ್ರಯತ್ನ ಪಡಿ, ಅಲ್ಲಿಂದನೇ ದೃಢವಾಗಿ ನಿಲ್ಲೋದಕ್ಕೆ. ಇನ್ನೂ ದೇವರ ಹತ್ರ ಬಲ ಕೇಳಿ, ಶಕ್ತಿ ಕೇಳಿ, ಕೊಡ್ತಾನೆ. ಕೇಳಿರಿ, ನಿಮಗೆ ಕೊಡಲ್ಪಡುವುದು. ಕೇಳುವರಿಗೆ ಹೆಚ್ಚಾಗಿ ಆತನು ಪರಿಶುದ್ಧಾತ್ಮನ ವರವನ್ನು ಕೊಡುತ್ತಾನೆ. ಕೇಳಿ, ದೇವರ ಬಳಿ ಕೇಳಿ, ಬೀಳಬೇಡಿ. ಅಲ್ಲಿ ಇಲ್ಲಿ ಹೋಗಿ ಕೈ ಚಾಚಕ್ಕೆ ಹೋಗಬೇಡಿ. ತಪ್ಪಾಗಿದೆ, ಸರಿ ಮಾಡ್ಕೊಳ್ಳಿ. ಎಲ್ಲೂ ಹೋಗಬೇಡಿ, ಓಡಬೇಡಿ. ದೇವ್ರ ಪಾದದಲ್ಲಿ ಕೂರಿ. ನಾವು ದೇವ ಮಕ್ಕಳು, ನಾವು ಅಭಿಷಕ್ತರು, ಎಚ್ಚರವಾಗಿರಬೇಕು. ಕೊನೆ ದಿವಸಗಳಲ್ಲಿ ಓಡಬಾರ್ದು ನಾವು ಅವ್ರ ಬಳಿ, ಇವ್ರ ಬಳಿ. ಅವ್ರು ಕೊಡ್ತಾರೆ, ಇವ್ರಿಗೆ ಬೇಡ, ಆಗಿದೆ ತಪ್ಪು, ಸರಿ ಮಾಡಿ, ಎದ್ನಿಲ್ಲಿ. ನಾವು ಅಭಿಷಕ್ತರು, ದೇವ್ರ ಮಕ್ಕಳು, ದೇವ್ರ ಮಕ್ಕಳು. ನಾವು ಬಿದ್ದೋಗಿದ್ರೆ ಮತ್ತೆ ದೇವ್ರು ಎತ್ತಾನೆ. ನಾನು ನಿನ್ನೆ ಒಂದು ವಾಕ್ಯ ಮಾತಾಡಿದೆ, 14:7, ಮರ ಕಡಿಯಲ್ಪಟ್ಟಿದ್ರು ಆ ಮರ ಹೇಳುತ್ತೆ, ನಾನು ಮತ್ತೆ ಚಿಗುರ್ತೀನಿ, ನಾನು ಮತ್ತೆ ಚಿಗುರ್ತೀನಿ. ನನ್ನ ಬುಡ ಆಳಕ್ಕೋಗಿದೆ, ನನ್ನನ್ನು ಬೆಳೆಸುವನು ಪರಲೋಕದ ದೇವರಾಗಿದ್ದಾನೆ. ನಾನು ಬೆಳೆದೇ ಬೆಳೆಯುತ್ತೇನೆ, ನಾನು ಬೆಳೆಯುತ್ತೇನೆ. ಬೆಳೆಯೋ ಮನುಷ್ಯರಬೇಕಷ್ಟೇ. ಬೀಳಬೇಡಿ ಪ್ಲೀಸ್, ಬಿದ್ದೋಗ್ಬೇಡಿ ಯಾರ ಮುಂದೆ. ಎಚ್ಚರವಾಗಿರ್ರಿ, ನಾನು ಯಾರ ಮುಂದೆ ನಿಂತಿದ್ದೀನಿ, ನಾನು ಯಾರವನು, ನಾನು ಯಾರಿಗೆ ಸ್ವಂತ, ನನ್ನ ಅಭಿಷೇಕ ಏನು, ನನ್ನೊಳಗಡೆ ಇರುವವರು ಯಾರು. ಯೋಚಿಸಿ ನಡ್ಕೊಳ್ಳೋ ಪ್ರಯತ್ನ ಪಡಿ, ಬೀಳಬೇಡಿ. ಯಾರಾದರೂ ಬಿದ್ದೋಗಿದ್ದರೆ ಎತ್ತೋ ಪ್ರಯತ್ನ ಪಡಿ, ನೀವು ಬೀಳಬೇಡಿ, ನೀವು ಬೀಳಬೇಡಿ. ಯಾರಾದರೂ ಬಿದ್ದೋಗಿದ್ರೆ ಅವ್ರನ್ನ ಮೇಲೆ ಎತ್ತೋ ಪ್ರಯತ್ನ ಪಡಿ, ನೀವು ಬೀಳಬೇಡಿ, ನೀವು ಬೀಳಬೇಡಿ. ನೀವು ಬಿದ್ದರೆ ನಿಮಗೆ ಮಾತ್ರ ಅವಮಾನ ಅಲ್ಲ, ಪರಲೋಕದ ದೇವರಿಗೂ ಅವಮಾನನೇ. ಪರಲೋಕದ ದೇವರು ಕೂಡ ಅವಮಾನ ಪಡ್ತಾನೆ. ವಾಕ್ಯ ಹೇಳುತ್ತೆ, ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಅಲ್ಲೆಲ್ಲೂಯಾ. ಇದೇ ಅಧ್ಯಾಯದ 5:5 ನೀವು ನಿಧಾನಿಸಿ ಓದ್ಕೊಂಡು ಬರೋದಾದರೆ, ಯಾಕೆ ಪೌಲನಿಗೆ ಹೇಳ್ತಾನೆ ಅಂದರೆ, ಮೋಶೆ ಕಾಲದಲ್ಲಿ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ 430 ವರ್ಷಗಳು ದಾಸತ್ವದಲ್ಲಿ ಇದ್ದರು. ಕಷ್ಟ ಅಂದರೆ ಕಷ್ಟ, ಸ್ವತಂತ್ರ ಇಲ್ಲದೇ ಇರೋಂಥ ಜೀವನ. ಎಲ್ಲದಕ್ಕೂ ಮತ್ತೊಬ್ಬರು ಅಪ್ಪಣೆನ ಕೇಳಬೇಕು, ಮತ್ತೊಬ್ಬರು ಕೊಟ್ಟರೆ ತಿನ್ನಬೇಕು, ಮತ್ತೊಬ್ಬರು ಕೊಟ್ಟರೆ
ಇಂಥವ್ರನ್ನ ವಾಗ್ದಾನದ ಪ್ರಕಾರ ದೇವರು ಮೋಶೆನ ಕಳಿಸಿ ಇವ್ರನ್ನ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದ ಮೇಲೆ ನಾನು ಒಂದು ದಿವಸ ಪಾಪದಲ್ಲಿದ್ದೆ, ನೀವು ಒಂದು ದಿವಸ ಪಾಪದಲ್ಲಿದ್ದಿರಿ, ನೀವು ಅನ್ಯರ ಕೈಯಲ್ಲಿ ದಾಸರಾಗಿದ್ದಿರಿ, ನಾನು ಇದ್ದೆ. ಯೇಸು ಹುಡುಕಿ ಬಂದು ನಮ್ಮನ್ನು ದಾಸತ್ವದಿಂದ ಬಿಡಿಸಿ ರಕ್ಷಿಸಿ ಬಂದಿದ್ದಾನೆ. ರಕ್ಷಣೆಗೊಂಡ ಮೇಲೆ, ಕರೆದು ತಂದ ಮೇಲೆ ನಾವು ಹೇಗಿದ್ದೀವಿ, ಅದೇ ಈ ಸಂದೇಶದ ಸಾರಾಂಶ. ಇಸ್ರಾಯೇಲರು ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಗೊಳ್ಳಲಿಲ್ಲ. ದಾಸತ್ವದಲ್ಲಿದ್ದರು, ದಾಸರಾಗಿದ್ದರು, ಕಷ್ಟದಲ್ಲಿದ್ದರು, ನಷ್ಟದಲ್ಲಿದ್ದರು, ದುಃಖದಲ್ಲಿದ್ದರು, ಕಣ್ಣೀರಲ್ಲಿದ್ದರು, ಬಾಧೆಯಲ್ಲಿದ್ದರು. ಯೇಸು ದೂತನ್ನ ಕಳಿಸಿ, ಮೋಶನ ಕಳಿಸಿ ಇವನ ಬಿಡಿಸಿಕೊಂಡು ಬಂದ ಮೇಲೆ ಪರಲೋಕದ ದೇವರು ಇವರ ವಿಷಯದಲ್ಲಿ ಸಂತೋಷ ಪಡಲಿಲ್ಲಂತೆ. ನೋಡಿ, ರಕ್ಷಿಸಲ್ಪಟ್ಟ ದೇವ ಮಕ್ಕಳು ಸಭೆಯಲ್ಲಿ ಕೂತು ಈ ವಾಕ್ಯನ ಕೇಳ್ತಾ ಇದ್ದೀರಿ, ಪರಲೋಕದ ದೇವರು ನಮ್ಮ ವಿಷಯದಲ್ಲಿ ಸಂತೋಷವಾಗಿ ಇದ್ದಾರ? ಸತ್ಯವೇದ ಹಿಡ್ಕೊಂಡು ಬಂದು ದೇವರ ವಾಕ್ಯನ ಕೇಳೋ ನಿನ್ನನ್ನು ನೋಡಿ ಪರಲೋಕ ಸಂತೋಷ ಪಡ್ತಾ ಇದೆಯಾ? ಬಹುಮಂದಿ ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ಸಂತೋಷ ಪಡಲಿಲ್ಲ ಅಂತಾರೆ. ಸತ್ಯವೇದ ಅದಕ್ಕೆ ನಿದರ್ಶನವಾಗಿದೆ. ಸತ್ಯವೇದ ವಾಕ್ಯ ನಮಗೆ ಅದನ್ನು ತೋರಿಸಿ ಕೊಡ್ತಾ ಇದೆ. ಕಷ್ಟದಲ್ಲಿದ್ದರೆ, ಅಯ್ಯೋ ಯಾರು ಬಿಡಿಸ್ತಾರಪ್ಪ ನಮ್ಮನ್ನು, ಯಾರು ಸಹಾಯ ಮಾಡ್ತಾರಪ್ಪ ನಮಗೆ, ಯಾರಪ್ಪ ಪರಲೋಕ ನೋಡ್ತಾರೆ? ಮೋಶೆನ ಕಳಿಸ್ತಿರು ದೇವ್ರು, ಹೋಗು ಮೋಶೆ, ನನ್ನ ಜನ, ನಿನ್ನ ಮೂಲಕ ನಾನು ಅವ್ರನ್ನ ಬಿಡಿಸ್ತೀನಿ. ಹಾಗೆ ರೀ, ಯಾರೋ ಒಬ್ಬರ ಮೂಲಕ ಯೇಸು ನಮ್ಮನ್ನು ಹುಡುಕಿ ಬಂದು ನಮ್ಮನ್ನು ರಕ್ಷಿಸಿ ಆತನ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡಿ ಆತನ ನಾಮನ ನಾವು ಧರಿಸಿಕೊಂಡು ಜೀವಿಸ್ತಾ ಇದ್ದೀರಿ, ನಮ್ಮ ವಿಷಯದಲ್ಲಿ ಪರಲೋಕ ಸಂತೋಷವಾಗಿದೆಯಾ? ಯೋಚಿಸಬೇಕು, ಕೂತ್ಕೊಂಡು ಯೋಚಿಸಬೇಕು. ಬೇರೆ ಏನೇನೋ ಯೋಚಿಸ್ತೀವಿ ನಾವು, ಬೇರೆ ಏನೇನೋ ಅಳಿದೋಗೋ ಕಾರ್ಯಗಳ ಕುರಿತು ಚಿಂತೆ ಮಾಡ್ತೀವಿ. ಹಾಂ, ನಾನು ಪಾಸ್ ಆಗ್ತೀನಾ ಫೇಲ್ ಆಗ್ತೀನಾ, ನನಗೆ ಎಷ್ಟು ಮಾರ್ಕ್ ಬರುತ್ತೆ ಎಷ್ಟು ಮಾರ್ಕ್ ಬರಲ್ಲ ಚಿಂತೆ ಮಾಡ್ತಿರ್ತೀವಿ. ಯೇಸು ನನ್ನ ವಿಷಯದಲ್ಲಿ ಸಂತೋಷವಾಗಿದ್ದಾರ? ಯೋಚಿಸಿ ಪ್ಲೀಸ್. ಅದಕ್ಕೆ ದೇವರ ಸನ್ನಿಧಾನದಲ್ಲಿ ಕೂರಿಯಪ್ಪ, ನೀನು ನನ್ನ ವಿಷಯದಲ್ಲಿ ಸಂತೋಷವಾಗಿದ್ದೀಯಾ? ಮನುಷ್ಯರು ಸಂತೋಷ ಪಡಲಿ ಪಡೆದೆ ಹೋಗ್ಲಿರಿ, ಮನುಷ್ಯ ನಮ್ಮನ್ನು ನೋಡಿ ಸಂತೋಷ ಪಡಲಿ ಪಡೆದೆ ಹೋಗ್ಲಿರಿ, ನನ್ನನ್ನು ರಕ್ಷಿಸಿದ ದೇವರು, ನನ್ನ ಹುಡುಕಿ ಬಂದು ರಕ್ಷಿಸಿದ ದೇವರು ನನ್ನ ನಿಮಿತ್ತ ಸಂತೋಷವಾಗಿದ್ದಾನ? ಯೋಚಿಸ್ಬೇಕ್ರಿ. ನಾನು ಪಾಪದಲ್ಲಿದ್ದರೆ, ನಾನು ತಪ್ಪಾಗಿ ನಡೆದರೆ, ನಾನು ಇಷ್ಟಕ್ಕೆ ಜೀವಿಸಿದ್ರೆ ಯೇಸು ಸಂತೋಷ ಪಡಲ್ಲ ರೀ. ನಾನು ಬೆಳಗ್ಗೆ ಹೇಳ್ದಂಗೆ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ರೀ. ವಾಕ್ಯ ಏನು ಹೇಳುತ್ತೋ ವಾಕ್ಯದ ಪ್ರಕಾರ ನಡೆಯುವನೇ ದೇವರ ಮಗ, ದೇವರ ಮಗಳು. ಅದನ್ನು ಮೀರಿ ನೀನು ಏನೇ ಮಾಡಿದ್ರು, ನೀನು ಎಷ್ಟೇ ಕೊಟ್ಟರು ಕೂಡ ದೇವರು ಸಂತೋಷ ಪಡಲ್ಲ ರೀ, ಪಡಲ್ಲ ರೀ. ಮರಿಬೇಡಿ, ಇದನ್ನು ಮರಿಬೇಡಿ. ಬರೀ ಆಶೀರ್ವಾದಗಳನ್ನ ಕೇಳೋಕೆ ಹೋಗಬೇಡಿ. ಯೇಸು ಸಂತೋಷವಾಗಿದ್ದಾರ ನನ್ನ ವಿಷಯದಲ್ಲಿ? ಯಾರು ನಿನ್ನ ಕುರಿತು ಸಾಕ್ಷಿ ಕೊಡ್ತಾ ಇದ್ದಾರೆ? ಈ ಅಕ್ಕ, ಈ ಅಣ್ಣ, ಅಯ್ಯೋ ನಮಗೆ ತುಂಬ ಆಶೀರ್ವಾದವಾಗಿದ್ದಾರೆ, ಈ ನಮ್ಮ ಸಭೆಯಲ್ಲಿ ಆಶೀರ್ವಾದವಾಗಿದ್ದಾರೆ. ಸಭೆ ಒಳಗಡೆ ಯಾರು ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ? ನೀವು ಸಭೆಗೆ ಬರ್ತಿದ್ದೀರಿ ನಿಜ, ನೀವು ರಕ್ಷಣೆಗೊಂಡಿದ್ದೀರಿ ನಿಜ, ನಿಮ್ಗೆ ಅನ್ಯ ಭಾಷೆ ಬರುತ್ತೆ ನಿಜ, ನೀವು ದರ್ಶನ ಹೇಳ್ತೀರಿ ನಿಜ, ನಿಮ್ಮ ಕುರಿತು ಸಾಕ್ಷಿಯಲ್ಲಿದೆ. ಯಾರ ಮುಂದೆ ನೀವು ತಲೆ ಎತ್ತಿ ನಿಂತಿದ್ದೀರಿ? ಬಹುಮಂದಿಯ ಕುರಿತು, ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಲಿಲ್ಲ, ಅವರು ಅಡವಿಯಲ್ಲಿ ಸಮ್ಮರಿಸಲ್ಪಟ್ಟರೆಂದು ಬರೆದಿದೆ. ಸತ್ಯವೇದದಲ್ಲಿದೆ. ವಿಮೋಚನ ಕಂಡ ಅರಣ್ಯಕಾಂಡ ಪುಸ್ತಕಗಳನ್ನ ಓದ್ಕೊಂಡು ಹೋದಾಗ ಅಲ್ಲಲ್ಲಿ 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 ಇವ್ರನ್ನ ಕರೆದಿದ್ದು ಆಲೋಚನೆ ಅರಿಯೋ ದೇಶಕ್ಕೆ. ಇವರು ಸುಖವಾಗಿರಬೇಕು ಆ ದೇಶದಲ್ಲಿ. ಕಾನಾನ್ಯರು ಸಂತೋಷವಾಗಿದ್ದಾರೆ, ಅವ್ರನ್ನ ಆ ದೇಶದಿಂದ ಹೊರಡಿಸಿ ನನ್ನ ಜನ ಆ ದೇಶದಲ್ಲಿ ಸಂತೋಷವಾಗಿರಬೇಕು. ನನ್ನ ಮಕ್ಕಳು, ನನ್ನ ಸ್ವಾಸ್ಥ್ಯ ಕಷ್ಟಪಡ್ತಿದ್ರು, ನನ್ನ ಮಕ್ಕಳು ಸುಖವಾಗಿರಬೇಕು. ಆದರೆ ಇವರು ದೇವರಲ್ಲಿ ಸಂತೋಷ ಪಡದೆ, ದೇವ್ರನ್ನ ಸಂತೋಷ ಪಡಿಸದೆ ಮಾರ್ಗ ಮಧ್ಯದಲ್ಲೇ ಅನೇಕರು ಸಭೆಗಳಲ್ಲಿ ಹಾಗೇನೆ. ಸಭೆಗೆ ದೇವರು ಜನಗಳನ್ನ ಕರ್ಕೊಂಬರೋದೇನಕ್ಕೆ? ಅಲ್ಲಿ ಕಷ್ಟ, ಅಲ್ಲಿ ದುಃಖ, ಅಲ್ಲಿ ಅವಮಾನ, ಅಲ್ಲಿ ವೇದನೆ, ಅಲ್ಲಿ ಪಾಡು, ಅಲ್ಲಿ ಕಷ್ಟ. ಅಯ್ಯೋ ನನ್ನ ಜನ ಕಷ್ಟಪಡ್ತಾ ಇದ್ದಾರೆ, ದೂತರನ್ನ ಕಳಿಸಿ, ದೂತರನ್ನ ಶುಭ ಸಮಾಚಾರವನ್ನು ತರುವ ದೂತರನ್ನ ಕಳಿಸಿ, ನಿಮಗೆ ಯೇಸುನ ತೋರಿಸಿ, ಯೇಸು ನಿಮ್ಮನ್ನು ಇಲ್ಲಿ ಕರ್ಕೊಂಬಂದು ನಿಮ್ಮನ್ನು ರಕ್ತದಲ್ಲಿ ತೊಳೆದು ನಿಮ್ಮನ್ನು ರಕ್ಷಿಸಿ ನಿಮ್ಮನ್ನು ಅಭಿಷೇಕಿಸಿ ಹೇಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಪ್ರಕಾಶಿಸೋದು ಬಿಟ್ಟು ಎಲ್ಲ ಬಿದ್ದೋಗೋ, ಎಲ್ಲ ಬಿದ್ದೋಗೋ, ವಿಧುವಾಗಿ ಜೀವಿಸಿ ಸುಮ್ಮನೆ ಜಂಬ ಕೊಚ್ಕೊಳ್ಳೋದು, ನಾನು ದರ್ಶನ ಹೇಳ್ತೀನಿ. ಯಾರು ದರ್ಶನ ನೋಡಿ, ನೀನು ಯಾರಿಗೆ ಆಶೀರ್ವಾದವಾಗಿದೆಯಾ?
ಯಾವ ಪ್ರಾರ್ಥನೆ, ಯಾರು ಆಶೀರ್ವಾದವಾಗಿದ್ದಾರೆ? ನಿನ್ನ ಕುಟುಂಬ ಆಶೀರ್ವಾದವಾಗಿದೆಯಾ? ನಿನ್ನ ಸೇವಕ ನಿನ್ನ ವಿಷಯದಲ್ಲಿ ಸಂತೋಷವಾಗಿದ್ದಾನ? ನಿನ್ನನ್ನು ದೇವರಲ್ಲಿ ನಡೆಸಿದ ಸೇವಕನು ಸಂತೋಷವಾಗಿದ್ದಾನ? ಅವ್ರ ಮುಂದೆ ಧೈರ್ಯವಾಗಿ ನಿಲ್ಲೋದಕ್ಕಾಗುತ್ತಾ? ಅವ್ರ ಜೊತೆಯಲ್ಲಿ ಸ್ವಲ್ಪ ಕೂತ್ಕೊಂಡು ಸಮಯ ಕಳೆಯೋದಕ್ಕಾಗುತ್ತಾ ನಿನಗೆ? ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವರಾಗಿರಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಅವ್ರ ಥರ ನಾವು ಜೀವಿಸಬಾರ್ದು. ಅದಕ್ಕೆ ಸತ್ಯವೇದನ ತಿರುಗಿಸಿ ಓದಬೇಕು. ಯಾರ್ಯಾರು ಎಲ್ಲೆಲ್ಲಿ ಬಿದ್ದೋದ್ರು ನಾವು ಬೀಳಬಾರ್ದು. ಅದಕ್ಕೆ ನಾವು ಏನು ಮಾಡಬೇಕು? ವಾಕ್ಯನ ಕೈಗೊಂಡು ನಡಿಬೇಕು, ಯೇಸು ಕ್ರಿಸ್ತನ ಹಿಂಬಾಲಿಸಬೇಕು, ಬೀಳೋದಿಲ್ಲ. ಗಾಳಿ ಬಂದಾಗ ನೆನ್ನೆ ಮರಗಳ ಕುರಿತು ಮಾತಾಡ್ತದೆ, ಕೆಲವು ಮರಗಳು ನಿಲ್ಲೋದಿಲ್ಲ. ಜೋರು ಬಿರುಗಾಳಿ ಬಂದರೆ ಕೆಲವು ಮರಗಳು ನಿಲ್ಲೋದಿಲ್ಲ, ಎಲ್ಲೋ ಹೋಗಿ ಬಿದ್ದಿರುತ್ತೆ ರಸ್ತೆಗಳಲ್ಲಿ. ಅದು ಬೀಳೋದು ಮಾತ್ರ ಅಲ್ಲ, ಟ್ರಾಫಿಕ್ ಜಾಮ್ ಕೂಡ ಆಗಿರುತ್ತೆ ಆ ಮರಗಳು ಬಿದ್ದಾಗ. ಯಾಕೆ ಬಿದ್ದೋಗುತ್ತೆ? ಬಲ ಇಲ್ಲ, ಶಕ್ತಿ ಇಲ್ಲ, ಹಾಂ ಬಿದ್ದೋಗುತ್ತೆ ಮರ. ಅಲ್ಲೆಲೂಯಾ. ಎರಡನೇದು, ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು, ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೂ ಎದ್ದರು ಎಂದು ಬರೆದಿದೆಯಲ್ಲ. ಅಲ್ಲೆಲೂಯಾ. ಕರೆದಿದ್ದೇನಕ್ಕೆ? ಆಲುಜೇನು ಅರಿಯೋ ದೇಶಕ್ಕೆ ದೇವರ ಸಹಾಯನ ಬೇಡಿ, ಪ್ರಾರ್ಥನೆ ಮಾಡಿ, ಒಳ್ಳೆಯವರಾಗಿ ಪಾ ಆಶೀರ್ವಾದನ ಕಳ್ಕೊಂಬಾರ್ದಪ್ಪ, ಆ ದೇಶನ ಕಳ್ಕೊಂಬಾರ್ದಪ್ಪ. ಅಲ್ಲಿ ನಮಗೆ ಸುಖ ಇದೆ, ಅಲ್ಲಿ ನಮಗೆ ಸಂತೋಷ ಇದೆ, ಅಲ್ಲಿ ನೀನು ನಮ್ಮ ಜೊತೆಯಲ್ಲಿರ್ತೀಯಪ್ಪ. ಅದು ಬಿಟ್ಬಿಟ್ರು ಆ ಸಮಯಕ್ಕೆ ಬಸವನ್ನು ಮಾಡಿಕೊಂಡು, ಹಾಂ ಏನೋ ಬೇಕೋ ಮಾಡಿಕೊಂಡು, ಕುಡಿಯೋದಕ್ಕೂ ಉಣ್ಣೋದಕ್ಕೂ ಕೂತ್ಕೊಂಬಿಟ್ರು. ದೇವ್ರು ಸುಮ್ಮನೆ ಇರ್ತಾರ? ದೇವ್ರು ಸುಮ್ಮನೆ ಇರ್ತಾರ? ದೇವ್ರ ಕೋಪ ಬರುತ್ತೆ. ಕೋಪ ಬರ್ಸೋಂಗೆ ನಡ್ಕೊಳ್ಬಾರ್ದು. ನಾಶ ಆಗೋದ್ರು ಅರಣ್ಯದಲ್ಲೇ, ನಾಶ ಆದರು. ನಾವು ನಮಗೂ ಕಾನಾನ್ ಪರಲೋಕ, ಪರಲೋಕಕ್ಕೆ ಹೋಗಬೇಕು. ಅದಕ್ಕೆ ದೇವರು ನಮಗೆ ಸಭೆಯಲ್ಲಿ, ಸಭೆಯ ಅಂಗವಾಗಿ, ಆತನ ಶರೀರದ ಅಂಗಾಂಗಗಳಾಗಿ ದೇವರು ನಮ್ಮನ್ನಿಟ್ಟಿದ್ದಾರೆ. ನಾವು ಅವ್ರ ಥರ, ಆ ಇಸ್ರಾಯೇಲರ ಥರ ಇರಬಾರ್ದು. ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು. ಅವ್ರಿಗೆ ಆ ಭಾಗ್ಯ ಸಿಗಲಿಲ್ಲ, ನನಗೂ ನಿನಗೂ ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟಿದ್ದೀವಿ. ಹಾಂ, ಅವರಿಗೆ ಪರಿಶುದ್ಧಾತ್ಮನ ಸಹಾಯ ಇರಲಿಲ್ಲ, ನಮಗೆ ಪರಿಶುದ್ಧಾತ್ಮನು ನಿರಂತರವಾಗಿ ಸಹಾಯಕನಾಗಿದ್ದಾನೆ. ಇಷ್ಟು ಆಶೀರ್ವಾದನ ಇಟ್ಕೊಂಡು ಬೆಳೀತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ. ಬಿದ್ದು ಹೇಳ್ತಿದ್ದಾರೆ ಅನೇಕರು, ಬಿದ್ದು ಹೇಳ್ತಿದ್ದಾರೆ. ಬೀಳೋದು ಹೇಳೋದು ಇದೇ ಕೆಲಸ ಕೆಲವರಿಗೆ ಸಭೆಯಲ್ಲಿ ನಿಂತಿದ್ದಾರಾ? ಹೇಳೋದಕ್ಕಾಗೋದಿಲ್ಲ. ಅವ್ರ ಥರ ನಾವು ಆಗಬಾರ್ದು. ಅಲ್ಲೆಲೂಯ. ನೀವು ವಿಗ್ರಹ ಆರಾಧಕರಾಗಬೇಡಿರಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಸತ್ತರು. ಅರಣ್ಯಕಾಂಡ 25 ಅಧ್ಯಾಯ ಹೋಗಿ ಮನೇಲಿ ಓದ್ಕೊಳ್ಳಿ. ಅದನ್ನ ಹಿಂದಿನ ಅಧ್ಯಾಯಗಳು, 3 ಅಧ್ಯಾಯಗಳು ನೀವು ಓದುವಾಗ ಬಾಲಾಕನ ಬೀಳಮ್ಮನ ಕರ್ಕೊಂಬರ್ತಾನೆ ಶಪಿಸೋದಕ್ಕೆ. ದೇವರು ಅನುಮತಿಸೋದಿಲ್ಲ ರೀ. ದೇವರು ಮಕ್ಕಳನ್ನ ಮುಟ್ಟೋದಕ್ಕೆ ದೇವರು ಅನುಮತಿಸೋದಿಲ್ಲ ರೀ. ದೇವ ಮಕ್ಕಳನ್ನ ಶಪಿಸೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ರೀ. ಬೀಳಲಿಲ್ಲ. 3 ಅಧಿಕಾರ ಹಿಂದೆ ಅಧ್ಯಾಯಗಳನ್ನ ಹಿಂದ್ಗಡೆ ಓದ್ಕೊಳ್ಳಿ ನೀವು, 22, 23, 24 ಓದ್ಕೊಳ್ಳಿ. ಆದರೆ 25 ಅಧ್ಯಾಯಕ್ಕೆ ಬಂದಾಗ ಗೊತ್ತು, ಈ ಇಸ್ರಾಯೇಲರನ್ನ ಹೇಗೆ ವಂಚಿಸಬೇಕು ವ್ಯಭಿಚಾರಕ್ಕೆ. ಆ ದೇಶದ ಸ್ತ್ರೀಗಳನ್ನ ಬಿಟ್ಟರು, ಮೋಹಿಸಿದ್ರು, ಇಸ್ರಾಯೇಲರು ಹೋಗಿ ಪಾಪ ಮಾಡಿದ್ರು, ಸತ್ತೋದ್ರು. ನಮಗೂ ಬರುತ್ತೆ ಶೋಧನೆಗಳು. ಸ್ವಲ್ಪ ಆಸೆಗೆ, ಸ್ವಲ್ಪ ಹಣದ ಆಸೆಗೆ, ಸ್ವಲ್ಪ ಶರೀರದ ಆಸೆಗೆ, ಸ್ವಲ್ಪ ಮನುಷ್ಯರನ್ನ ಸಂತೋಷ ಪಡಿಸೋಕ್ಕೆ ನಾವು ಯಾಕ್ರೆ ಬೀಳಬೇಕು? ನಿಲ್ಲೋದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ನಿಲ್ಲಬೇಕು ನಾವು. ಕಷ್ಟ ಬಂದರೂ, ಎಷ್ಟೇ ಬಿರುಗಾಳಿ ಬೀಸಿದ್ರೂ ಕೂಡ ನಿಲ್ಲಬೇಕು. ಕಷ್ಟ ಬರಲಿ ಇನ್ನೂ ಬರಲಿ, ಯೇಸು ನಾನು ಬಿಡೋದಿಲ್ಲ, ನನ್ನ ಅಭಿಷೇಕನ ನಾನು ಕಳ್ಕೊಳ್ಳೋದಿಲ್ಲ. ನಾನು ಬಿದ್ದಿದ್ದೀನಿ ಜನಗಳ ಮುಂದೆ, ನಾನು ಎದ್ದು ನಿಲ್ತೀನಿ. ನನ್ನ ದೇವರು ನನ್ನನ್ನು ಎದ್ದು ನಿಲ್ಲಿಸ್ತಾನೆ.
ಅನೇಕರ ಅಭಿಷೇಕನ ಕಳ್ಕೊಂಡು ಕರೆನ ಕಳ್ಕೊಂಡು ದೇವರ ಉದ್ದೇಶಗಳನ್ನ ಬಿಟ್ಟು ಅಯ್ಯೋ ಲೋಕದಿಂದ ಹೋಗಿ ಏನು ಸಾಧಿಸ್ತಿಲ್ಲ ರೀ, ಬಿದ್ದೋಗಿದ್ದಾರ್ರಿ ಬಿದ್ದೋಗಿದ್ದಾರ್ರಿ. ಬೀಳೋರ್ಗೆ ಪರಲೋಕದಲ್ಲಿ ಸ್ಥಳ ಇಲ್ಲ ರೀ, ನಿಲ್ಲಬೇಕು. ಕೊನೆಯವರೆಗೂ ತಾಳುವವನಿಗೆ ಜಯಮಾಲೆ, ಕೊನೆಯವರೆಗೂ ನಿಲ್ಲುವವನಿಗೆ ಜಯಮಾಲೆ. ಶತ್ರು ಇಸ್ರಾಯೇಲ್ರು ಕಾನಾನ್ ದೇಶಕ್ಕೆ ಹೋಗ್ಲಿಲ್ಲ, ಇವರು ಬಂದಿದ್ದೇನಕ್ಕೆ, ರಕ್ಷಣೆ ಕೊಂಡಿದ್ದೇನಕ್ಕೆ, ಅಭಿಷೇಕ ಹೊಂದಿದ್ದೇನಕ್ಕೆ, ನಾಶ ಆಗೋದಕ್ಕ, ನಾಶ ಆಗೋದಕ್ಕ, ನಿಲ್ಲೋದಕ್ಕೆ, ಬಿದ್ದೋಗಿರೋ ಅನೇಕರನ್ನ ಎದ್ದು ನಿಲ್ಲಿಸೋದಕ್ಕೆ ನಾವು ಜಾರತ್ವ ಮಾಡದೇ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ, ಇನ್ನೊಂದು ಗುಂಪು ದೇವರನ್ನ ಪರೀಕ್ಷಿಸೋದು. ಕರೆದಿದ್ದಾನ ನಡೆಸ್ತಾನೆ, ವಾಗ್ದಾನ ಇದೆಯಾ ನೆರವೇರಿಸ್ತಾನ್ರಿ. ಅಲ್ಲಿವರೆಗೂ ಕಾದಿರು, ತಾಳ್ಮೆ ಇರಲ್ಲ, ಸಮಾಧಾನ ಇರಲ್ಲ. ಹಾ ಕೆಣಕು ಸಾಯಿ ಅಡ್ರೆಸ್ಗೆ ಇರೋದಿಲ್ಲ, ಸ್ವಲ್ಪ ದಿನ ಆದಮೇಲೆ ಇಲ್ಲಪ್ಪ ಇವರು ಹೋದ್ರು. ಸರ್ಪಗಳು ಕಚ್ಚಿ ನಾಶವಾದರು. ನಾವು ಪರೀಕ್ಷಿಸದೆ ಇರೋಣ, ಮಾಡಬೇಡಿ, ಆ ತಪ್ಪು ಮಾಡಬೇಡಿ. ಇದಲ್ಲದೆ ಅವರಲ್ಲಿ ಕೆಲವರು ಗುಣುಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ಯಾರೋ ಇಸ್ರಾಯೇಲರು, ಯಾರು ದೇವರಿಂದ ಬಿಡಿಸಿ ಆಲೂಜೇನು ದೇಶಕ್ಕೆ ನಡೆಸಲ್ಪಟ್ಟವರು ನಾಶ ಆಗೋಗ್ತಾ ಇದ್ದಾರೆ. ಮಾರ್ಗ ಮಧ್ಯದಲ್ಲೇ ಯಾರು ಹೋಗಿ ಮುಟ್ತಿಲ್ಲ, ಮಧ್ಯ ಮಧ್ಯದಲ್ಲೇ ಹೋಗ್ತಾ ಇದ್ದಾರೆ, ನಾಶ ಆಗೋಗ್ತಿದ್ದಾರೆ. ಹಾಗೆ ಸಭೆಯಲ್ಲಿ ಜನ ಪರಲೋಕ ಹೋಗ್ಬೇಕು, ಪರಲೋಕ ಹೋಗ್ಬೇಕು. ಈ ಲೋಕದಲ್ಲಿ, ಭೂಲೋಕದಲ್ಲಿ ಏನೇ ಸಮಸ್ಯೆ ಬಂದರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ಏನೇ ಹೋರಾಟ ಬಂದರೂ ಪರವಾಗಿಲ್ಲ, ನಿಲ್ಲಬೇಕು. ಅಭಿಷೇಕದಲ್ಲಿ ಬೆಳಿಬೇಕು, ನಮ್ಮ ಕರೆಯಲ್ಲಿ ಬೆಳಿಬೇಕು. ಬೆಳೆದೇ ಇರಬಾರ್ದು, ಬೆಳಿಬೇಕು. ಬೆಳೆಸೋದಕ್ಕೆ ದೇವರು ಸಿದ್ಧ, ಪರಿಶುದ್ಧಾತ್ಮನು ಯಾವಾಗಲೂ ನಮಗೆ ಸಹಾಯಕನು. ನಾವು ಬೆಳಿಲಿಲ್ಲ ಅಂದರೆ ಆತನ ತಪ್ಪಲ್ಲ, ನಮ್ಮ ತಪ್ಪು. ಬಿದ್ದೋಗೋದು ಆತನ ಇದಲ್ಲ, ನಮ್ಮ ತಪ್ಪಿಂದ ನಾವು ಬಿದ್ದೋಗ್ತೀವಿ, ನಾವು ಬಿದ್ದೋಗ್ತಿದ್ವಿ. ಅದಕ್ಕೆ ಹೋಗಿ ಬೇರೆಯವ್ರ ಮೇಲೆ ಕಾರಣ ಹೇಳಬೇಡಿ, ಪಾಸ್ಟರ್ ಮೇಲೆ, ಸಭೆ ಮೇಲೆ, ದೇವ ಮಕ್ಕಳ ಮೇಲೆ ಕಾರಣ ಹೇಳಬೇಡಿ. ನಿನ್ನ ತಪ್ಪಿಂದನೇ ನೀನು ತಲೆ ತಗ್ಸಿರೋದು, ನೀನು ಬಿದ್ದಿರೋದು. ನೀನು ಎದ್ದೋಳು, ದೇವ್ರು ಸಹಾಯ ಮಾಡ್ತಾನೆ. ನೀನು ಎದ್ದೋಳು ಮೈ ಕಡುಕೊಂಡು ಎದ್ದೋಳು, ಪಾ ನನ್ನ ತಪ್ಪುಗಳನ್ನ ಕ್ಷಮಿಸು, ನನ್ನ ಪಾಪನ ಕ್ಷಮಿಸು, ನಾನು ನಿನಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ, ನಾನು ಇನ್ನು ಮೇಲೆ ಅಂಥ ತಪ್ಪು ಮಾಡೋದಿಲ್ಲ, ಕ್ಷಮಿಸು. ಎತ್ತುಬಿಡ್ತಾನೆ. ಅದನ್ನು ಮಾಡಿದೆ ಇನ್ನೊಬ್ಬರ ಮೇಲೆ ತಪ್ಪು ಹಾಕ್ಕೊಂಡು ಅವ್ರ ಮೇಲೆ ಮಾತಾಡಿಕೊಂಡು ಇನ್ನೂ ಶಾಪ ಬರುತ್ತೆ, ಇನ್ನೂ ಕಷ್ಟ ಬರುತ್ತೆ, ಇನ್ನೂ ನಿನ್ನ ಕಣ್ಣೀರು ಸುರಿಸ್ಬೇಕು. ಬೇಡ ಬೇಡ, ನೀವು ತೀರ್ಮಾನ ಮಾಡಬೇಕು. ಬೇಡ, ನನಗೆ ಅವಮಾನ ಆದರೂ ಪರವಾಗಿಲ್ಲ, ನನ್ನ ತಪ್ಪನ್ನ ಸರಿ ಮಾಡಿಕೊಂಡು ನಾನು ಬಿದ್ದಿದ್ದೀನಿ, ಎದ್ದು ನಿಲ್ತೀನಿ, ನನ್ನ ಗೌರವನ ಕಳ್ಕೊಂಡಿದ್ದೀನಿ, ನನ್ನ ಗೌರವನ ಕಾಪಾಡ್ಕೊಳ್ತೀನಿ, ನನ್ನ ಜನಗಳ ಮುಂದೆ ಬಿದ್ದೋಗಿದ್ದೀನಿ, ಅದೇ ಜನಗಳ ಮುಂದೆ ಎದ್ದೇಳ್ತೀನಿ, ವಾಗ್ದಾನ ಇದೆ. ನಿನ್ನ ವಿರೋಧಿಗಳ ಮುಂದೆ ನಾನು ನಿನಗೊಂದು ಔತಣನ ಸಿದ್ಧ ಮಾಡ್ತೀನಿ. ಮಾಡು ದೇವ್ರೆ ವಿರೋಧಿಗಳ ಮುಂದೆ ನನಗೊಂದು ಔತಣನ ಸಿದ್ಧ ಮಾಡು. ಬಿದ್ದ ದಾವಿದನು, ಪಾಪ ಮಾಡ್ದ, ಬಿದ್ದು ಹೋಗ್ಲಿಲ್ವಲ್ಲ, ಎದ್ದು ಬಂದ, ಪಾಪ ಮಾಡ್ದ ದಾವಿದನು, ಪನಿಷ್ಮೆಂಟ್ ಸಿಕ್ತು, ಕಷ್ಟಪಟ್ಟ, ತಿರುಗಿ ಬಂದ, ತಿರುಗಿ ಅರಸನಾಗಿದ್ದ. ಇವತ್ತು ದಾವಿದನಿದ್ದಾನೆ, ದಾವಿದನ ಕುಮಾರನೇ ಯೇಸು ರಾಜನು. ದಾವಿದನಿಲ್ಲದೆ ಯೇಸು ಇಲ್ಲ ನೋಡಿ, ದಾವಿದನ ಕುಮಾರನು. ಗುಣಗುಟ್ಟಬೇಡಿರಿ, ಅವರಿಗೆ ಸಂಭವಿಸಿದ ಸಂಗತಿಗಳು ನಿಮಗೆ ನಿದರ್ಶನವಾಗಿವೆ. ಆ ತಪ್ಪಿಂದ ನಿಮಗೇನು ಒಳ್ಳೆಯದಾಗೋದಿಲ್ಲ, ನಿಮಗೇನು ಒಳ್ಳೆಯದು ಬರೋದೇ ಇಲ್ಲ. ಅಂತೇನಾದರೂ ಸಂಭವಗಳು ಇದ್ದರೂ ಕೂಡ ಅದನ್ನು ಬಿಟ್ಬಿಟ್ಟು ಒಳ್ಳೆಯದ್ರ ಕಡೆ ನೀವು ತಿರ್ಕೋಬಿಡಿ, ಮಾತಾಡಿ, ಅಂತೂ ಸಂವಾಸಗಳು ಮಾಡಿ ನೀವು ಮುಂದೆ ಹೋಗಿ. ಆಶೀರ್ವಾದ ಶುಭವು ಕೃಪೆಯು ನಮ್ಮ ನಿಂಬಾಲಿಸುವುದು, ಶುಭವು ಕೃಪೆಯು ನಮ್ಮ ನಿಂಬಾಲಿಸುವುದು. ಇದೇ ಆಶೀರ್ವಾದ. ಯುಗಾಂತ್ಯಕ್ಕೆ ಬಂದಿದ್ದೇವೆ, ಬುದ್ಧಿವಾದಗಳಿಗಾಗಿ ಬರೆದಿದೆ, ಇದೆಲ್ಲ ನಮ್ಮ ಬುದ್ಧಿವಾದಗಳಿಗಾಗಿಯೇ. ಶತವೇದ
ಸತ್ಯವೇದದ ವಾಕ್ಯ ಎಲ್ಲ ನಮ್ಮನ್ನು ಬದಲಾಯಿಸೋದಕ್ಕೆ, ನಮ್ಮನ್ನು ಮೇಲೆತ್ತೋದಕ್ಕೆ, ನಮ್ಮನ್ನು ನಿಲ್ಲಿಸೋದಕ್ಕೆ ದೇವರ ವಾಕ್ಯ. ಬೀಳೋದಕ್ಕಲ್ಲ, ಬಿದ್ದವನು ಎತ್ತಿ ನಿಲ್ಲಿಸೋದು ದೇವರ ವಾಕ್ಯ, ದೇವರ ವಾಕ್ಯ. ಅಲ್ಲೆಲ್ಲೂಯ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವ ನೀನು ಬೀಳದಂತೆ ಎಚ್ಚರಿಕೆ, ಎಚ್ಚರವಾಗಿರು, ಎಚ್ಚರವಾಗಿರು. ಬರುತ್ತೆ, ಹೊರಟ ಬರುತ್ತೆ, ಬರೋದಿಲ್ಲ ಅಂತ ಸತ್ಯವೇದ ಯೇಸು ಎಲ್ಲೂ ಹೇಳಲಿಲ್ಲ. ನಿಮಗೆ ಲೋಕದಲ್ಲಿ ಸಂಕಷ್ಟ ಉಂಟು, ನಾನು ಲೋಕವನ್ನು ಜಯಿಸಿದ್ದೇನೆ. ನಿಮಗೆ ಲೋಕದಲ್ಲಿ ಸಂಕಷ್ಟ ಉಂಟು, ನಾನು ಲೋಕವನ್ನು ಜಯಿಸಿದ್ದೇನೆ. ಕೇಳಿ ಆ ಕೃಪೆನ ದೇವ್ರ ಹತ್ರಪ್ಪ. ಕಷ್ಟಗಳನ್ನ ಜಯಿಸೋದಕ್ಕೆ ಕೃಪೆ ಕೊಡು, ಹೋರಾಟಗಳನ್ನ ಜಯಿಸೋದಕ್ಕೆ ಕೃಪೆ ಕೊಡು. ಆಶೀರ್ವಾದನ ಕೇಳಬೇಡಿ, ಕೃಪೆ. ಹೋರಾಟಗಳನ್ನ ಜಯಿಸೋದಕ್ಕೆ, ಶೋಧನೆಗಳನ್ನ ಜಯಿಸೋದಕ್ಕೆ, ಯೌವನಸ್ಥರಿಗೆ ಬರುವ ಶೋಧನೆಗಳು ಜಯಿಸೋದಕ್ಕೆ ಕೃಪೆ ಬೇಕು. ಈ ಲೋಕದಲ್ಲಿ ಜೀವನ ಮಾಡೋವರಿಗೆ ಈ ಬರುವಂಥ ಎಲ್ಲ ಶೋಧನೆಗಳನ್ನ ಜಯಿಸೋದಕ್ಕೆ ಕೃಪೆ ಬೇಕು. ಆಶೀರ್ವಾದನ ಕೇಳಬೇಡಿ, ಬದುಕೋದಕ್ಕೆ ಕೃಪೆ ಕೊಡಪ್ಪ. ಈ ಶೋಧನೆಗಳನ್ನ ಜಯಿಸೋದಕ್ಕೆ ನಿನ್ನ ಸಹಾಯ ನನಗೆ ಬೇಕಪ್ಪ. ಕೇಳಿ ನಿಲ್ತೀರಿ. ಬಿದ್ದೋಗೋದು ಸುಲಭ, ಬಿದ್ದೋಗೋದು. ನಿನ್ನ ನಿನ್ನೆ ಪ್ರಶ್ನೆ ಮಾಡ್ಕೊ, ಯಾರ ಮುಂದೆ ನಿಂತಿದ್ಯಾ? ನನ್ನ ಜಾತಿ ಜನಗಳ ಮುಂದೆ ನಾನು ನಿಂತಿದ್ದೀನ, ನನ್ನ ಕುಟುಂಬದವ್ರ ಮುಂದೆ ನಾನು ನಿಂತಿದ್ದೀನ, ಬಿದ್ದೋಗಿದ್ದೀನ? ಪ್ರಶ್ನೆ ಎಬ್ಬಿಸ್ಕೊಳ್ಳಿ. ಬಿದ್ದೋಗಿದ್ರೆ ಸಹಾಯನ ಬೇಡಿ, ನಿಲ್ಲಿಸ್ತಾನೆ. ನಿಲ್ತೀರಿ, ಮತ್ತೆ ಬೀಳಬೇಡಿ, ಮತ್ತೆ ಬೀಳಬೇಡಿ. ಜನಗಳ ಮುಂದೆ ಬೀಳಬೇಡಿ, ಸೈತಾನನ ಮುಂದೆ ಬೀಳಬೇಡಿ, ದೇವರ ದೃಷ್ಟಿಯಲ್ಲಿ ಬಿದ್ದೋಗಬೇಡಿ, ಮನುಷ್ಯರ ಮುಂದೆ ಬೀಳಬೇಡಿ. ನಿಂತಿದ್ದೀನಿ ಅನ್ಕೊಂಡು ಮೋಸ ಹೋಗಬೇಡಿ. ಎಲ್ಲಿ ಬಿದ್ದಿದ್ದೀನಿ, ಯಾರ ಮುಂದೆ ಬಿದ್ದಿದ್ದೀನಿ ಹುಡುಕಿ ಸರಿ ಮಾಡಿ, ಸರಿ ಮಾಡಿ. ನಿಮ್ಮನ್ನು ಶುಭವು ಕೃಪೆಯು ಹಿಂಬಾಲಿಸ್ಕೊಂಡು ಬರುತ್ತೆ. ನಿಮ್ಮನ್ನು ದೇವರು ಸಾವಿರಗಳಿಗೆ ದೇವರು ಉಪಯೋಗಿಸ್ತಾನೆ. ನಾನೇ ಸರಿ, ನಾನೇ ಸರಿ, ನಾನೇ ಸರಿ ಹೇಳಬೇಡಿ. ದೇವರೇ, ಎಲ್ಲಿ ಕೊರತೆ ಇದೆ, ಎಲ್ಲಿ ತಪ್ಪಿದ್ದೀನಿ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ದೇವರೇ ಕೇಳಿ. ಪರಿಶುದ್ಧಾತ್ಮನ ಸ್ವಪ್ನಗಳ ಮೂಲಕ, ದರ್ಶನಗಳ ಮೂಲಕ, ವಾಕ್ಯದ ಮೂಲಕ, ಸಂದೇಶಗಳ ಮೂಲಕ ದೇವರು ನಮಗೆ ತೋರಿಸ್ಕೊಡ್ತಾನೆ. ಇಂಥ ಜಾಗದಲ್ಲಿ ತಪ್ಪಿದೆಯಾ ಮಗಳೇ, ಇಂಥ ಜಾಗದಲ್ಲಿ ಬಿದ್ದೋಗಿದೆಯಾ ಮಗಳೇ, ಇಂಥ ಜಾಗದಲ್ಲಿ ಬಿದ್ದೋದಿಯಾ ಮಗನೇ, ತಕ್ಷಣ ಹೇಳು ದೇವರೇ ಕ್ಷಮಿಸು, ನಾನು ನಿಲ್ಲಬೇಕು. ನಿಂತ್ರೇ ದೇವ್ರಿಗೆ ಮಹಿಮೆ. ನೀನು ಬಿದ್ದೋದ್ರೆ ದೇವ್ರಿಗೆ ಮಹಿಮೆ ಬರೋದಿಲ್ಲ, ನೀನು ಪರಲೋಕಕ್ಕೆ ಹೋಗೋದಿಲ್ಲ, ನೀನು ಪರಲೋಕ ಸೇರೋದಿಲ್ಲ, ನಿನಗಲ್ಲಿ ಸ್ಥಳ ಇರೋದಿಲ್ಲ. ನೀನು ನಿಲ್ಲು, ನಿನಗೆ ಜಯಮಾಲೆ ಅಲ್ಲಿ ಕಾಯ್ತಾ ಇರುತ್ತೆ. ನೀನು ನಿಲ್ಲು, ಜಯಮಾಲೆ ಹಾಕೋ. ನಿನ್ನನ್ನು ಸ್ವಾಗತಿಸೋದಕ್ಕೆ ಯೇಸು ಕ್ರಿಸ್ತನು ಯೇಸ್ ಪರಲೋಕದಲ್ಲಿ ನಮಗೋಸ್ಕರ ಕಾಯುತ್ತಾ ಬೀಡಾರಗಳನ್ನ ಸಿದ್ಧ ಮಾಡಿ ಕಾಯ್ತಿದ್ದಾನ್ರಿ. ಇನ್ನೊಂದ್ಸರಿ ಅದೇ ವಾಕ್ಯನ ಓದಿ ನಾನು ಈ ಕೂಟನ ಮುಗಿಸ್ತೀನಿ. 11:10-12. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಮರಿಬೇಡಿ ಸಂದೇಶನ, ಈ ವಾಕ್ಯಗಳನ್ನ ಮರಿಬೇಡಿ. ನಿಲ್ಲಬೇಕು, ನಿಲ್ಲಬೇಕು. 1,000 ವರ್ಷದ ಮರಗಳೆಲ್ಲ ಭೂಮಿ ಮೇಲೆ ನಿಂತಿದ್ದಾರೆ, 100 ವರ್ಷದ ಮರಗಳೆಲ್ಲ ಭೂಮಿ ಮೇಲೆ ನಿಂತಿದ್ದಾರೆ. ಅಲ್ಲೆಲ್ಲೂಯ. 1,000 ವರ್ಷ, 500 ವರ್ಷ, 100 ವರ್ಷ ಕಟ್ಟಿದ ಕಟ್ಟಡಗಳೆಲ್ಲ ಇನ್ನೂ ನಿಂತಿದ್ದಾರೆ, ಬಿದ್ದಿಲ್ಲ. ಅದರ ಆಳ, ಅದರ ಅಸ್ಥಿವಾರ ಸ್ಟ್ರಾಂಗ್ ಆಗಿದ್ದಾರೆ. ನಮ್ಮ ಅಸ್ಥಿವಾರ ಯೇಸು ಕ್ರಿಸ್ತನು. ನಾವು ಅಸ್ಥಿವಾರದ ಮೇಲೆ ಕಟ್ಟಲ್ಪಡಬೇಕು. ಅಸ್ಥಿವಾರದ ಮೇಲೆ ಕಟ್ಟಲ್ಪಡುವನು ಯಶ್ ಬಂಡೆಯ ಮೇಲೆ ಕಟ್ಟಲ್ಪಟ್ಟ ಮನೆಯಾಗಿರುತ್ತಾನೆ. ಯಾವ ತೂಫಾನ್ ಬಂದರೂ, ಯಾವ ಸೈಕ್ಲೋನ್ ಬಂದರೂ, ಎಷ್ಟು ದೊಡ್ಡ ಮಳೆ ಬಂದರೂ ಬೀಳೋದಿಲ್ಲ ರೀ, ಬೀಳೋದಿಲ್ಲ ರೀ. ಬೀಳಬಾರ್ದ್ರೆ ದೇವ ಮಕ್ಕಳು ಬೀಳಬಾರ್ದ್ರೆ ಪ್ಲೀಸ್. ಈ ಸಂದೇಶ ನಿಮ್ಗೆ ಅರ್ಥ ಆಗೋದ್ರೆ ಜೀವನ ಪೂರ್ತಿ ಈ ಸಂದೇಶನ ಮರಿಬೇಡಿ. ಯಾರ ಮುಂದೆನೋ ಕೆಲಸ ಕೊಟ್ಟವ್ರ ಮುಂದೆ ಬಿದ್ದೋಗ್ಬೇಡ್ರಿ. ಗೌರವ ಕಾಪಾಡಿಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಪ್ರಯತ್ನ ಅವ್ರ ಮುಂದೆ ತಲೆ ಎತ್ತಿ ನಿಲ್ಲೋದಕ್ಕೆ ಪ್ರಯತ್ನ ಪಡ್ರಿ. ಅವ್ರ ಮುಂದೆ ತಲೆ ತಗ್ಗಿಸಿ ತಲೆ ಕೆರ್ಕೊಂಡು ನಿಲ್ಲೋದಕ್ಕೆ ಹೋಗ್ಬೇಡಿ. ದೇವ್ರಿಗೆ ದೂಷಣೆ, ನಿಮಗೆ ಅವಮಾನ, ನಿಮಗೆ ಅವಮಾನ. ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು. ನಮಗಂತಾನೇ ಒಂದು ಗೌರವವನ್ನು ನಾವು ಸಂಪಾದನೆ ಮಾಡಿಕೊಂಡು ಸಾಕ್ಷಿಗಳಾಗಿ ನಿಲ್ಲಬೇಕು ಈ ಲೋಕದಲ್ಲಿ. ನಾವು ಸತ್ತ ಮೇಲೆ ಒಂದು 4 ತಲೆಮಾರು ನಮ್ಮ ಕುರಿತು ಮಾತಾಡಬೇಕು. ಇಂಥ ಸೇವಕರು, ಇಂಥ ಸೇವಕಿಯರು ನಮಗೋಸ್ಕರ ಇದ್ದರು, ನಮ್ಮ ಮನೆಯಲ್ಲಿದ್ದರು ಹೇಳ್ಬೇಕ್ರಿ. ಆಗ ನೀವು ನಿಂತಿರ್ತೀರಿ, ಬಿದ್ದೋಗೋದಿಲ್ಲ.